ಸರಿ ನಿನ್ನೆ ಮೊನ್ನೆ ನಾನು ಪ್ರಚಾರ ಶುರು ಮಾಡಿದಾಗ ಇಲ್ಲಿ ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳ್ತಾ ಇದ್ರೆ ಏನ್ ಎಷ್ಟು ಯಾಕೆ ಪ್ರಚಾರ ಮಾಡ್ತಾ ಇದ್ರೆ ಯಾಕೆ ಪ್ರಚಾರ ಮಾಡ್ತಾ ಇದ್ರೆ ಅಂತ. ಸತ್ಯ ನೀವೆಲ್ಲರೂ ನನ್ನ ಬಹಳ ಚೆನ್ನಾಗಿದ್ದೀರಾ, ಲೈಫಲ್ಲಿ ಯಾವುದೇ ಒಂದು ಕೊರತೆ ನನಗಿಲ್ಲ, ಈ ಚಿಕ್ಕ ವಯಸ್ಸಿಗೆ ಎಲ್ಲ ನೋಡುವಂತ ಒಂದು ಅವಕಾಶ ನನಗೆ ಕೊಟ್ಟಿದ್ದೀರಾ. ಆದ್ರೆ ಒಂದಂತೂ ನಿಜ, ನಾನು ಏನೇ ಆಗಿದ್ರು ಎಲ್ಲ ನಿಮ್ಗಳಿಂದ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಕೊಟ್ಟು ಬೆಳೆಸಿದ್ದೀರಾ. ಒಂದು ವಾಯ್ಸ್ ಬೇಕು ರಾಜಕೀಯ ಪೊಲಿಟಿಷಿಯನ್ ಅಲ್ಲದೆ ಬೇರೆ ಒಂದು ವಾಯ್ಸ್ ಪ್ಯಾರಲಲ್ ಆಗಿ ಇರಬೇಕಾಗುತ್ತೆ. ಯಾಕಂದ್ರೆ ನಿಮ್ಗಳ ಸಮಸ್ಯೆಗಳು ನೂರಿರುತ್ತೆ, ಅದು ತಲುಪಿಸೋದಕ್ಕೆ ಒಂದು ವಾಯ್ಸ್ ಬೇಕು. ಆ ಜಾಗ ತುಂಬಾ ಸ್ಪೇಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಯಾವಾಗಲೂ. ಸೊ ನನಗೇನಿಸ್ತು, ಯಾವುದೇ ರಾಜಕೀಯದ ಇದಿಲ್ಲದೆ ಒಂದಷ್ಟು ಕೆಲಸಗಳು ಮಾಡ್ತಾ ಹೋಗೋಣ, ನನ್ನ ಕೈಲಾಗಿದ್ದು ಅಥವಾ ಅಂತ ಏನು ಒಳ್ಳೆ ರಾಜ್ಯ ಸಾಧ್ಯ ಅದನ್ನ ಮಾಡೋಣ ಅಂತ ಹೋದಾಗ ಒಂದಷ್ಟು ಎರಡು ವರ್ಷದಲ್ಲಿ ನಾನು ಕಂಡ್ಕೊಂಡು ಸತ್ಯ ಏನಂದ್ರೆ, ಒಬ್ಬನೇ ಮಾಡೋದಕ್ಕಿಂತ ಒಂದಷ್ಟು ಆ ತರ ನಾಯಕರುಗಳು ರೆಡಿ ಆದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡಬಹುದು ಅಂತ. ಆದ್ರೆ ಯಾವ ಪಕ್ಷದ ಪರನೂ ನಾನು ಮಾಡ್ತಾ ಇಲ್ಲ, ಬಿಕಾಸ್ ಪ್ರತಿ ಪಕ್ಷಕ್ಕೂ ಅದರದೇ ಆದ ಸಿದ್ಧಾಂತ ಇರುತ್ತೆ, ಅದರದೇ ಆದ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆ ಯಾವ ರೆಸ್ಟ್ರಿಕ್ಷನ್ಸ್ ನಾನು ಸಿಕ್ಕಾಕೋಬಾರದು ಅನ್ನೋ ಒಂದೇ ಉದ್ದೇಶದಿಂದ ಸದ್ಯಕ್ಕೆ ನನ್ನ ಸ್ನೇಹಿತರ ಪರವಾಗಿ ನಾನು ಬಂದಿದ್ದೀನಿ. ಸತೀಶ್ ರೆಡ್ಡಿ ಅವರು ಇದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅವ್ರ ಜೊತೆ ನಾನು ಇರ್ತೀನಿ, ನಿಮ್ ಜೊತೆ ನಾನು ಇರ್ತೀನಿ. ಏನಾದ್ರೂ ಕೆಲಸಗಳು ಸಮಸ್ಯೆಗಳಿದ್ದಾಗ ನಾವೆಲ್ಲ ಸೇರೋರ ಕೇಳಂಗ್ ಆಗ್ಬೇಕು. ನಾನು ಕೇಳಿದಾಗ ಒಂದೇ ಕಂಡೀಷನ್ ಹೇಳಿದ್ದು, ನಾನು ಬಂದಾಗ ಈ ಕಡೆ ಇರ್ತೀನಿ, ನಾನು ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ಆ ಕಡೆ ನಿಂತಿರ್ತೀನಿ, ಓಕೆನಾ ಸರ್ ಅಂತ ಕೇಳಿದ್ರು. ಓಕೆ ಅಂದ ಮೇಲೆ ಹೋಗ್ತಾ ಇರೋದು. ನನಗಿನ್ ಬೇರೆ ಯಾವ್ದಕ್ಕೂ ನಾನು ಕೇರ್ ಮಾಡೋಣ, ನಾನು ಕೇರ್ ಮಾಡೋದು ಒಂದೇ ಜನಗಳಿಗೆ ಏನಾಗುತ್ತೆ ಅಂತ. ಇವತ್ತು ಈ ರಾಜಕೀಯಕ್ಕೆ ಅಥವಾ ಈ ಒಂದು ಫಂಕ್ಷನ್ಗಳಿಗೆ ನಾನು ಹೋಗ್ತಿರೋದು ಕೆಲವರಿಗೆ ಯಾಕಪ್ಪ ಬೇಕು ಎಷ್ಟೇ ಅಂತ ಅನ್ನಿಸ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಅದು ಯಾಕೆ ಅಂತ ನೀವೆಲ್ಲ ನೋಡ್ತೀರಾ. ಆ ಕೆಲಸಗಳು ನಾವು ಮಾಡೋಣ, ಒಳ್ಳೇದಾಗುತ್ತೆ. ನಿಮ್ಮ ಆಶೀರ್ವಾದ ಇರಲಿ ಸತೀಶ್ ಅವ್ರಿಗೆ, ನಿಮ್ಮ ಆಶೀರ್ವಾದ ಕೊಡು. ಪ್ರತಿ ಸಲ ಅವ್ರನ್ನ ನೀವು ಗೆಲ್ಲಿಸ್ತಾನೆ ಬಂದಿದ್ರೆ, ಈ ಸಲ ತುಂಬಾ ದೊಡ್ಡ ಲೀಡ್ ಅಲ್ಲಿ ಗೆಲ್ಲಿಸ್ಬೇಕು, ಅವ್ರ ಶಕ್ತಿ ತುಂಬಬೇಕು ಅಂತ ನಾನು ಕೇಳ್ತೀನಿ. ಆಗುತ್ತೆ, ಆಗಂಗ್ ನಾವು ಮಾಡೋಣ. ಥ್ಯಾಂಕ್ ಯು.